ಮಠದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಹಾಗೂ ರಾಯರ ನೂತನ ವೃಂದಾವನದ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮೇ 26ರಿಂದ 29ರವರೆಗೆ ಜರಗಲಿದೆ ಎಂದು ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ತಿಳಿಸಿದ್ದಾರೆ. ಪಂಚಮುಗರ ರಾಘವೇಂದ್ರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಗುರು ರಾಘವೇಂದ್ರ ಮಠದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಹಾಗೂ ರಾಯರ ನೂತನ ವೃಂದಾವನ ಪುನಃ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೇ 26ರಿಂದ 29ರವರೆಗೆ ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರಾದ ಎಂಬಿ ಪುರಾಣಿಕ್ ತಿಳಿಸಿದ್ದಾರೆ. ರಾಘವೇಂದ್ರ ವೃಂದಾವನ, ಅದೇ ರೀತಿ ಮುಖ್ಯಪ್ರಾಣ ಶ್ರೀಕೃಷ್ಣನ ಒಂದು ಪ್ರತಿಮೆ ಇರತಕ್ಕಂಥ ಒಂದು ಶುದ್ಧ ಕೇಂದ್ರ. ಆರಂಭದಲ್ಲಿ ಬಹಳ ವ್ಯವಸ್ಥೆಯ ದೃಷ್ಟಿಯಿಂದ ಕುಂಟುತ್ತಾ ಬಂತು. ಆದರೆ ನಿತ್ಯ ಪೂಜೆ, ಗುರುವಾರ ದಿವಸ ನೂರಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದೆ. ಈ ಭಾಗ್ಯದ ವೈಶಿಷ್ಟ್ಯ ನಾನು ಹೇಳ್ತೇನೆ, ನಮ್ಮ ಮಂಗಳೂರಿನಲ್ಲಿ ಕೂಡ ಒಳ್ಳೆಯ ಹೆಸರಾಂತ ಪ್ರಸಿದ್ಧ ರಾಘವೇಂದ್ರ ಮಠ ಇದೆ. ಅಲ್ಲಿರ್ತಕ್ಕಂಥ ಒಂದೇ ಒಂದು ನ್ಯೂನತೆ ಅಂತಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಕಷ್ಟ. ಪಂಚಮಗರ ರಾಘವೇಂದ್ರ ಮಠದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ರವಿಚಂದ್ರನ್ ಕುಟುಂಬ ಹಾಗೂ ಪಲಿಮಾರು ಮಠದ ಟ್ರಸ್ಟ್ಗಳ ಮುಂದಾಳತ್ವದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಘವೇಂದ್ರ ಮಠ ನಿರ್ಮಾಣವಾಗಿದೆ. ಇದರಲ್ಲಿ ಅಷ್ಟಮಠ ಸ್ವಾಮೀಜಿಗಳ ವಿಶ್ರಾಂತಿ ಗೃಹ, ವೇದ ಪಾಠ ಶಾಲಾ, ಅತಿಥಿ ಗೃಹ, ಭೋಜನ ಶಾಲೆ ಮತ್ತು ಸುತ್ತು ಪೌಳಿಯನ್ನು ಒಳಗೊಂಡಿದೆ. ಶ್ರೀ ಕ್ಷೇತ್ರದಲ್ಲಿ ಮುಂದಿನ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಮಠಕ್ಕೆ ಪರಿವಾರ ಮಠದ ಶ್ರೀಗಳಲ್ಲಿ ಹೋಗಿ ಕೇಳಿ ನೀವು ಇದರ ಉಸ್ತುವಾರಿಯನ್ನು ವಹಿಸಿಕೊಳ್ಬೇಕು, ನಾವು ಎಲ್ಲ ರೀತಿಯ ಸಹಕಾರವನ್ನು ನಾವು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಇವರು ಹೇಳಿದ ಪ್ರಕಾರ ಈಗಿನ ಪರ್ಯಾಯ ಪೀಠಾಧ್ಯಕ್ಷರಾದಂತಹ ಪರಿವಾರ ಮಠ ವಿದ್ಯಾಧೀಶರು ಒಪ್ಪಿದರು. ಅವರು ಮಠಕ್ಕೆ ಈ ಒಂದು ಸಂಸ್ಥೆಯನ್ನು ಸೇರಿಸಿಕೊಂಡು ಇದರ ಪುನರ್ ನವೀಕರಣ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದರು. ಸುಮಾರು 3.7 ಕೋಟಿ ವೆಚ್ಚದಲ್ಲಿ ಎಲ್ಲ ಹಳೆಯ ಮಠವನ್ನೆಲ್ಲ ಮೆಚ್ಚಿ ಈಗ ಬಾಲಾಲಯದಲ್ಲಿ ದೇವರು ಇದೆಲ್ಲ ಇದೆ. ಡಾಕ್ಟರ್ ರವಿಚಂದ್ರನ್ ಅವರು ಮಾತನಾಡಿ, ರೋಹಿಣಿ ಅಮ್ಮನವರ ಬಾಳಿನ ಕೊನೆಯ ಘಟ್ಟದಲ್ಲಿ ಭೇಟಿಯಾಗಿ ಅವರಿಗೆ 10 ವರ್ಷಗಳ ಹಿಂದೆ ದಂಪತಿಗಳು ನೀಡಿದ ವಚನದಂತೆ ಶ್ರೀಪಾದದ ಆಶೀರ್ವಾದದೊಂದಿಗೆ ಶ್ರೀ ರಾಯರ ಮಠದಲ್ಲಿ ಸಮಗ್ರ ಅಭಿವೃದ್ಧಿಯ ಅಮ್ಮನವರ ಕನಸು ನನಸಾಗುವ ಹಾದಿಯನ್ನು ತಿಳಿಸಿ ಅವರ ಕೊನೆಯ ಗಳಿಗೆಯಲ್ಲಿ ಸಂತೋಷವಾಗಿರುವಂತೆ ನೋಡಿಕೊಂಡರು ಎಂದು ತಿಳಿಸಿದರು. ನೀನು ಮುಂದೆ ಇರಬೇಕು ಅಂತ ಹೇಳಬೇಕು, ನೀವು ಹೇಳಿದ್ರು ನಾನು ಮಾಡ್ತೇನೆ. ಅಂದರೆ ನಾನು ಅದರಲ್ಲಿ ನಿಮ್ಮ ಟ್ರಸ್ಟಿಯಾಗಿ ಆಗುವುದನ್ನು ನಿಮಗೆ ಯಾವ ನನ್ನ ಹೆಸರು ಏನು ಬರಬಾರ್ದು, ನಾನು ಅವನಿಗೆ ಸರ್ವೆ ಬರ್ತಾ ಅವ್ರಿಗೆ ಹೇಳಿಬಿಟ್ಟು ಸ್ವಾಮಿಗಳು ಹೇಳಿ ವಿತಿನ್ 1 ವೀಕ್ ನಾನು ಮತ್ತೆ ಮೇಡಮ್ ಅವ್ರ ಮನೆಗೆ ಹೋದ್ರು. ಅವರು ಆಲ್ಮೋಸ್ಟ್ ಇನ್ ಕೇಳ್ತಾರೆ ಅಲ್ಲಿ ಮಾತಾಡ್ತಾ ಅವ್ರು ಹೋಗಿ ಹೋಗಿ ಅವರ ಬಿಟ್ಟುಬಿಟ್ಟು ಮನೆ ನನಗೆ 15 ವರ್ಷಕ್ಕೆ ಮೊದಲು ಹೇಳಿದ್ದೀರಿ ಆ ಮಠದನ್ನು ನೀವು ನಡೆಸಬೇಕಂತ ಹೇಳಿದೆ. ಸೊ ಇವತ್ತು ನಮ್ಮ ಪರಿಮಾಸವನ್ನು ತಕ್ಕೊಳ್ಳಿಕ್ಕೆ ಹೇಳಿದ್ದೇನೆ, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ನೀವು ನಡೆಸಿ ನಿಮ್ಮ ಪರ್ಮಿಷನ್ ಕೇಳಿಕೊಂಡು ನಾನು ಅವರು. ಈ ವೇಳೆ ಮಠದ ಅರ್ಚಕರಾದ ಸುದರ್ಶನ್ ಬನ್ನಿತ್ತಾಯ, ಸಂಘಟನಾ ಕಾರ್ಯದರ್ಶಿ ಸುಧಾಕರ್ ರಾವ್ ಪೇಚಾವರ, ಕಾರ್ಯದರ್ಶಿ ಶ್ಯಾಮ್ ಪ್ರಸಾದ್ ಹೆಬ್ಬಾರ್, ಜಿಕೆ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಗಣೇಶ್ ಭಟ್ ಶರವು, ಪ್ರಚಾರ ಮತ್ತು ಮಾಧ್ಯಮ ಸಮಿತಿಯ ಪ್ರದೀಪ್ ಕುಮಾರ್ ಕಲ್ಕೂರು ಉಪಸ್ಥಿತರಿದ್ದರು.